ಅಂತಿಮ ದರ್ಶನಕ್ಕೆ ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟೊತ್ತಿಗೆ ನಿಮ್ಮ ಮನೆ ಹತ್ರ ಇರ್ತೀರಿ, ಎಲ್ಲಿ ಇರ್ತೀರಿ? ಸದ್ಯಕ್ಕೆ ನಾವು ಇನ್ನೂ ಸಾಗರ್ ಆಸ್ಪತ್ರೆಯಲ್ಲಿ ಇದ್ದೀವಿ, ಕುಮಾರಸ್ವಾಮಿ ಬಡಾವಣೆಯಲ್ಲಿರೋ ಸಾಗರ್ ಆಸ್ಪತ್ರೆ ಇದ್ದೀವಿ. ಅವರನ್ನ ನಾವು ಕರ್ಕೊಂಡು ಹೋಗಬೇಕಾಗತ್ತೆ. ಒಂದಷ್ಟು ಪ್ರೊಸೀಜರ್ಸ್ ನಡೀತಾ ಇದೆ, ಡಾಕ್ಯುಮೆಂಟೇಷನ್ ವಿಚಾರವಾಗಿ. ಕೆಲವಾರು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಈ ಥರದ ಆದಾಗ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ವಿಚಾರಗಳಿಗೆ ನಾವು ಗಮನ ಕೊಡಬೇಕಾಗತ್ತೆ ಅಂತ. ಸೊ ಆ ಎಲ್ಲ ಪ್ರೊಸೀಜರ್ಸ್ಗಳು ಮುಗಿದು ನಾವು ಇಲ್ಲಿಂದ ಸುಮಾರು 7:30-8 ಗಂಟೆ ಸಮಯಕ್ಕೆ ನಮ್ಮ ಕುಮಾರಸ್ವಾಮಿ ಬಡಾವಣೆಯಲ್ಲೇ ಇರುವಂಥ ನಮ್ಮ ಸ್ವಗೃಹಕ್ಕೆ ಕರ್ಕೊಂಡು ಹೋಗ್ತೀವಿ ತಂದೆಯವ್ರನ್ನ. ಅಲ್ಲಿ ಇವತ್ತು ರಾತ್ರಿಯಿಂದ 8:30-9 ಬೆಳಗಿನ 11 ಗಂಟೆವರೆಗೆ, ನಾಳಿನ 11 ಗಂಟೆವರೆಗೆ ನಾವು ನಮ್ಮ ಸ್ವಗೃಹದಲ್ಲಿ ದರ್ಶನಕ್ಕೆ, ಸಾರ್ವಜನಿಕರ ದರ್ಶನಕ್ಕೋಸ್ಕರ ಅವರ ಪಾರ್ಥಿವ ಶರೀರವನ್ನು ಇಡ್ತೇವೆ. ತದನಂತರ ಅವರ ಹುಟ್ಟೂರು ತೊಂಡಗೆರೆ, ತುಮಕೂರು ಮತ್ತು ಗುಣಿಗಲ್ಲು ಮತ್ತು ಸೋಲೂರಿನ ಮಧ್ಯಭಾಗದಲ್ಲಿ ಬರ್ತದೆ. ನಾವು ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ. ಸಂಜೆ ಒಳಗಾಗಿ ಏನು ಕಾರ್ಯಗಳಿದ್ದಾವೆ ಆ ಕಾರ್ಯಗಳನ್ನೆಲ್ಲ ಮುಗಿಸೋ ಒಂದು ಯೋಜನೆನ ಹಾಕೊಂಡಿದ್ದೀವಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.